ಹಲೋ ಗೈಸ್, ಪ್ರೊ ಕಬಡ್ಡಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಅನ್ಬೋದು. ಈಗ ಪ್ರೊ ಕಬಡ್ಡಿ ಅಪ್ಡೇಟ್ ಏನಪ್ಪ ಇದೆ ಅಂದರೆ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತು ಬೆಂಗಳೂರು ಬುಲ್ಸು ಪಂದ್ಯದಲ್ಲಿ ಬೆಂಗಳೂರು ಬುಲ್ಸು ಹೀನಾಯ ಸೋಲನ್ನು ಕಂಡಿದೆ ಅಂತಲೇ ಹೇಳ್ಬೋದು. ಈಗ ನಾವು ಪದ್ಯವನ್ನು ಕೈ ಚೆಲ್ಲಿದ್ದೇವೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಏನು ತಿಳ್ಕೊಳ್ಳೋದಾದರೆ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು 4 ಬಾರಿ ಆಲ್ಔಟನ್ನು ಕೊಟ್ಟಿದ್ದಾರೆ ಬೆಂಗಳೂರು ಬುಲ್ಸ್ಗೆ. ಅದಕ್ಕೋಸ್ಕರ ಫೈನಲ್ ಸ್ಕೋರ್ ನೋಡೋದಾದರೆ 49 ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಆದರೆ 29 ಬೆಂಗಳೂರು ಬುಲ್ಸ್ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ 20 ಪಾಯಿಂಟಿಂದ ನಮ್ಮನ್ನು ಸೋಲಿಸಿದ್ರು, ಇದು ಸತಿನೂ 20 ಪಾಯಿಂಟಿಂದ ಸೋಲಿಸಿದ್ದಾರೆ ಫಸ್ಟ್ ಸೆಮಿಫೈನಲಲ್ಲಿ. ಇದಕ್ಕೆ ಕಾರಣ ಏನು ಅಂದರೆ, ನಮ್ಮ ಡಿಫೆನ್ಸು ಇವತ್ತು ವರ್ಕ್ ಆಗಿಲ್ಲ, ಸಾಂಘಟಿಕ ಪ್ರದರ್ಶನ ಬಂದಿಲ್ಲ ಡಿಫೆನ್ಸಿಂದ. ಅದಾದಮೇಲೆ ರೈಡರ್ ಕೂಡ ನಮ್ಮ ಹೇಳ್ಕೊಳಂಗೆ ರೈಡಿಂಗ್ ಪಾಯಿಂಟ್ಸ್ಗಳನ್ನ ತರಲಿಲ್ಲ. ಅದಕ್ಕೋಸ್ಕರ ಇವತ್ತು ಸೋಲ್ಬೇಕಾಗತ್ತೆ. ಸೋಲಿಗೆ ಕಾರಣ ಇಷ್ಟೇ ಆಗಿತ್ತು. ಅದಕ್ಕೆ ಪ್ರೆಸ್ ಮೀಟಲ್ಲಿ ಕೂಡ ನಮ್ಮ ಕೋಚ್ ರಣವೀರ್ ಸಿಂಗ್ ಅವರು ಕೋಪಗೊಂಡಿದ್ದಾರೆ.